हेलो फ्रेंड्स, वेलकम बैक टू माय चैनल मान्यस कन्नड व्लॉग चैनल के निमेलरिगू स्वागत सुस्वागत। इवत्तु मत्ते नानु वैक्सीनेशन गे होगता इदीनि, हागागि अदन्न कूड इल्लि शूट माड्दीनि। इवत्तु फाइनली नमगे वैक्सीनेशन सिक्किदे, हागागि ई व्लॉग नल्लि नानु वैक्सीनेशन तगोंडिद्दु, हागे तगोंड मेले ननगे एनेल्ल सिम्टम्स ಕಾಣಿಸ್ಕೊಳ್ತು ಅನ್ನೋದನ್ನ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ನಿಮ್ಮ ಜೊತೆ ಕೂಡ ನಾನು ಶೇರ್ ಮಾಡಿದ್ದೀನಿ। ಕೆಲವೊಬ್ಬರಿಗೆ ಹೆಲ್ಪ್ ಆಗಬಹುದು ಅನ್ನೋದಕ್ಕೋಸ್ಕರ ಬನ್ನಿ, ತಡ ಮಾಡದೇನೆ ವಿಡಿಯೋನ ಶುರು ಮಾಡೋಣ। ಇವಾಗ ಬೆಳಿಗ್ಗೆ ಬೇಗನೆ ಇವತ್ತು ಕೂಡ ನಾವು ಒಂದು 8:30 ಹೊತ್ತಿಗೆ ಮನೆಯಿಂದ ಹೊರಟ್ವಿ। ಮನೆಯಿಂದ ಹೊರಟು ಒಂದು 9 ಗಂಟೆ 9:30 ತನಕ ನಾವು ಅಲ್ಲೇ ವೇಟ್ ಮಾಡಿದ್ವಿ, ನೋ ಓಪನ್ ಆಗಿರಲಿಲ್ಲ। ಆಮೇಲೆ ನೋಡ್ತಾ ಇರಬಹುದು ನೀವು ಕ್ಯೂ ಇತ್ತು, ಕ್ಯೂ ತುಂಬಾ ಹೊತ್ತೇನ್ ವೇಟ್ ಮಾಡೋ ತರ ಇರಲಿಲ್ಲ, ಬೇಗ ಬೇಗನೆ ಮೂವ್ ಆಗ್ತಾ ಇತ್ತು। ಎಲ್ಲರೂ ಕೂಡ ದೂರ ದೂರ ನಿಂತ್ಕೊಂಡಿದ್ರು। ಇವತ್ತು ವ್ಯಾಕ್ಸಿನೇಷನ್ ಇದೆ ಅಂತ ಕೂಡ ಅಂದ್ರೆ 18 ಪ್ಲಸ್ ಅವರಿಗೂ ಕೂಡ ಕೊಡ್ತೀನಿ ಅಂತ ಹೇಳಿದ್ರು, ಹಾಗಾಗಿ ಇವಾಗ ಒಳಗಡೆ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ದೀನಿ। ನಾನು ಆಲ್ರೆಡಿ ಇಂಟರ್ನೆಟ್ ನಲ್ಲಿ ಆನ್ಲೈನ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೆ, ಆ ಕೋಡ್ ಅನ್ನು ತೋರಿಸ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ವ್ಯಾಕ್ಸಿನೇಷನ್ ತಗೊಳ್ಳೋದಕ್ಕೋಸ್ಕರ। ತುಂಬಾ ರಶ್ ರಶ್ ಅಂತ ಅನಿಸ್ತಾ ಇರಲಿಲ್ಲ, ಬೇಗ ಬೇಗನೆ ಮೂವ್ ಆಗ್ತಾ ಇರೋದ್ರಿಂದ। ಎಸ್, ಫೈನಲಿ ವ್ಯಾಕ್ಸಿನೇಷನ್ ಆಗಿದೆ, ಇವಾಗ ವೇಟ್ ಮಾಡ್ತಾ ಇದ್ದೀನಿ। 20 ಮಿನಿಟ್ಸ್ ವೇಟ್ ಮಾಡಿಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ, 20 ಮಿನಿಟ್ಸ್ ವೇಟ್ ಮಾಡಿಬಿಟ್ಟು ಹೋಗಿ ಅಂತ ಹೇಳಿದ್ದಾರೆ, ಹಾಗಾಗಿ ವೇಟ್ ಮಾಡ್ತಾ ಇದ್ದೀನಿ। ಓಕೆ, ಇವಾಗ ವ್ಯಾಕ್ಸಿನೇಷನ್ ಆಯ್ತು ನಂದು। ನಾನು ಅಲ್ಲೊಂದು 20 ಮಿನಿಟ್ಸ್ ಕೂತ್ಕೊಂಡು 20 ಮಿನಿಟ್ಸ್ ವೇಟ್ ಮಾಡಿ ಅಂತ ಹೇಳಿದ್ರು, ಇವಾಗ ಮತ್ತೆ ಹೊರಗಡೆ ಬಂದಿದ್ದೀನಿ। ಇವಾಗ ನನ್ನ ಹಸ್ಬೆಂಡ್ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋಕೆ ಹೋಗಿದ್ದಾರೆ, ಇಬ್ರು ಒಟ್ಟಿಗೆ ಹೋಗೋಕೆ ಆಗಿರಲಿಲ್ಲ, ಸ್ವಲ್ಪ ಪ್ರಾಬ್ಲಮ್ ಇತ್ತು ಅದಕ್ಕೋಸ್ಕರ। ಮತ್ತೆ ಲೇಡೀಸ್ ಲೈನ್ ಮತ್ತೆ ಜೆಂಟ್ಸ್ ಲೈನ್ ಬೇರೆ ಬೇರೆ ಇತ್ತು, ಅವರು ಇವಾಗ ಹೋಗಿದ್ದಾರೆ, ಅವರು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ। ನಂದಾಯಿತು, ನಾನು ಮಾಡಿಸ್ಕೊಂಡು ಬಂದೆ, ಒಂದು ಮಾಡಿಸ್ಕೊಂಡು ಒಂದು 20 ಮಿನಿಟ್ಸ್ ಅಲ್ಲಿ ಕುತ್ಕೊಂಡಿದ್ದೆ, ಅದ್ರ ನಂತರ ಬಂದೆ ಅವ್ರು ಕುತ್ಕೊಳ್ಳೋಕೆ ಹೇಳಿದ್ರು। ಇವಾಗ ಅವ್ರು ನಮ್ಮ ಹಸ್ಬೆಂಡ್ ಆದ್ಮೇಲೆ ಮನೆಗೆ ಹೋಗ್ಬೇಕು। ಅವರು ಅಲ್ಲಿ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ರು, ಎರಡು ಪ್ಯಾರಾಸೆಟಮಲ್ ಟ್ಯಾಬ್ಲೆಟ್ ಕೊಟ್ಟಿದ್ರು, ಹಾಗೆ ಎರಡು ಅದರ ಹೆಸರು ನಂಗೆ ಗೊತ್ತಿಲ್ಲ, ಒಟ್ಟು ಅಸಿಡಿಟಿ ಟ್ಯಾಬ್ಲೆಟ್ ಕೊಟ್ಟಿದ್ರು, ಅದನ್ನ ಊಟಕ್ಕಿಂತ ಮುಂಚೆ ಮಧ್ಯಾಹ್ನ ಮತ್ತು ಸಂಜೆ ತಗೊಳ್ಳಿ ಅಂತ ಹೇಳಿದ್ರು, ಬೆಳಗ್ಗೆ ಮಾಡಿಸ್ಕೊಂಡಿರೋದ್ರಿಂದ। ಹಾಗೆ ಪ್ಯಾರಾಸೆಟಮಲ್ ಊಟ ಆದ್ಮೇಲೆ ತಗೊಳ್ಳಿ ಅಂತ ಕೊಟ್ಟಿದ್ರು। ನಾವು ಹೋಗಿದ್ದು ಗೌರ್ಮೆಂಟ್ ಹಾಸ್ಪಿಟಲ್ಗೆ, ಅಲ್ಲೇ ನಾವು ವ್ಯಾಕ್ಸಿನ್ ಅನ್ನ ಹಾಕ್ಸ್ಕೊಂಡ್ವಿ ಫ್ರೀಯಾಗಿ। ಇವಾಗ ಈ ಟ್ಯಾಬ್ಲೆಟ್ ಅನ್ನ ತಗೋತಾ ಇದೀವಿ। ಗುಡ್ ಈವ್ನಿಂಗ್, ಇವಾಗ 6:30 ಸಂಜೆ, ಹೊರಗಡೆ ಸೀನ್ ನೋಡಿದ್ರೇ ನಿಮ್ಗೆ ಗೊತ್ತಾಗಿರ್ಬೋದು, ನಾನು ಇವತ್ತು ಅಮ್ಮನ ಮನೆಗೆ ಬಂದಿದ್ದೀನಿ, ಬೆಳಿಗ್ಗೆ ವ್ಯಾಕ್ಸಿನ್ ಮಾಡಿಸ್ಕೊಂಡು ಹಾಗೇನೆ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿ ಇವಾಗ ಸಂಜೆ ಅಮ್ಮನ ಮನೆಗೆ ಬಂದಿದ್ದೀನಿ। ಆ್ಯಕ್ಚುಲಿ ವ್ಯಾಕ್ಸಿನ್ ಮಾಡಿಸ್ಕೊಂಡಾದ್ಮೇಲೆ ನನ್ನ ಅನುಭವ ಹೇಗಿದೆ ಅನ್ನೋದರ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ। ಓಕೆ, ಇವಾಗ ನಾವು ಬೆಳಿಗ್ಗೆ ಒಂದು 10 ಗಂಟೆ ಹೊತ್ತಿಗೆ ನಾನು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡೆ, ಆವಾಗ 1 ಅವರ್ ತನಕ ನಂಗೇನೂ ಆಗಿಲ್ಲ, ಅದಾದ ನಂತರ ಸ್ವಲ್ಪ 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 ಕೈ ನೋವಾಗ್ತಾ ಬಂತು, ಇವಾಗ ಸಿಕ್ಕಾಪಟ್ಟೆ ಕೈ ನೋಯ್ತಾ ಇದೆ। ಹಾಗಂತ ನನ್ನ ಹಸ್ಬೆಂಡ್ಗೆ ಕೈ ನೋವಿಲ್ವಂತೆ, ಅವರಿಲ್ಲ ಅಂತ ಹೇಳಿದ್ದಾರೆ, ಇವಾಗ ನಾನು ಬಿಟ್ಬಿಟ್ಟು ಹೋದರು ಅವರು। ಬಟ್ ನನಗೆ ಸಿಕ್ಕಾಪಟ್ಟೆ ಕೈ ನೋವ್ತಾ ಇದೆ, ಇವಾಗ ಓಲಿನಿ ಸ್ಪ್ರೇ ಎಲ್ಲ ಹೊಡ್ಕೊಂಡಿದ್ದೀನಿ, ಸಿಕ್ಕಾಪಟ್ಟೆ ನೋಯ್ತಾ ಇದೆ, ಕೈ ಎತ್ತಕ್ಕಾಗಲ್ಲ ಎಡಗೈ ಅಂತ। ಹಾಗಾಗಿ ನೆಕ್ಸ್ಟ್ ಜ್ವರದ ಗುಳಿಗೆ ಕೊಟ್ಟಿದ್ದರು, ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕ್ಸ್ಕೊಂಡಿದ್ವಿ, ಅದು ಕೊಟ್ಟಿದ್ರು, ಆ ಟ್ಯಾಬ್ಲೆಟನ್ನೇ ತೊಗೊಂಡಿದ್ದೀನಿ ಮಧ್ಯಾಹ್ನ ಕೂಡ, ಇವಾಗ ಸಂಜೆ ಕೂಡ ಕೊಟ್ಟಿದ್ದಾರೆ ತೊಗೊಳ್ಳಿ ಅಂತ, ಅದನ್ನೇ ತಿನ್ನಬೇಕು। ಜ್ವರ ಇನ್ನೂ ಬಂದಿಲ್ಲ ನನಗೆ, ಬಟ್ ಇವತ್ತು ಸಂಜೆಯಿಂದ ನೋವು ಜಾಸ್ತಿ ಆಗತ್ತೆ ಅಂತ ಕೆಲವೊಬ್ಬರು ಹೇಳಿದ್ದಾರೆ, ಮೈಕೈ ನೋವು ಇರುತ್ತೆ ಅಂತ, ನೋಡಬೇಕು ಏನಾಗತ್ತೆ ಅಂತ। ನೆಕ್ಸ್ಟ್ ಅಪ್ಡೇಟನ್ನು ಕೂಡ ನಾನು ನಿಮಗೆ ಕೊಡ್ತೀನಿ। ಇವಾಗ ಬೆಳಿಗ್ಗೆಯಿಂದ ಇಷ್ಟೊ ತನಕ ನಂಗೆ ಜಸ್ಟ್ ಆ ಪ್ಲೇಸಲ್ಲಿ ಒಂದೇ ನೋವಿದೆ, ಅರೆ ಸಿಕ್ಕಾಬಿಟ್ಟೆ ನೋವಿದೆ, ಕೈ ಎತ್ತಕ್ಕಾಗದೆ ಇರುವಷ್ಟು ನೋವಿದೆ। ಇವಾಗ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಇವಾಗ ಅಮ್ಮ ವಾಲಿನಿ ಸ್ಪ್ರೇ ಕೂಡ ಹೊಡೆದ್ರು, ಅದಾದಮೇಲೆ ಸ್ವಲ್ಪ ನೋವು ಕಮ್ಮಿ ಇದೆ, ನೋಡೋಣ ಇನ್ನೂ ಏನೇನೆಲ್ಲ ಆಗತ್ತೆ ಅಂತ। ನೆಕ್ಸ್ಟ್ ಅಪ್ಡೇಟನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ। ದಯವಿಟ್ಟು ನಿಮ್ಮ ಹತ್ರದ ಆಸ್ಪತ್ರೆಯಲ್ಲಿ ಅವೈಲೇಬಲ್ ಇದ್ದರೆ ವ್ಯಾಕ್ಸಿನ್ ತೊಗೊಳ್ಳಿ, ಅದರಿಂದ ಮಾತ್ರ ನಾವು ಈ COVID-19 ಬಚಾವ್ ಆಗ್ಬೋದು, ಯಾವುದೇ ರೀತಿಯ ಹೆದರಿಕೆ ಬೇಡ। ನಮ್ಮನೇಲಿ ನನ್ನ ಅತ್ತೆ ಮಾವ ತೊಗೊಂಡಿದ್ದಾರೆ, ನನ್ನ ಅಪ್ಪ ಅಮ್ಮ ಕೂಡ ತೊಗೊಂಡಿದ್ದಾರೆ, ಇವಾಗ ನಾನು ನನ್ನ ಹಸ್ಬೆಂಡ್ ಕೂಡ ತೊಗೊಂಡಿದ್ದೀವಿ, ಅವರೆಲ್ಲರೂ ಕೂಡ ಹುಷಾರಾಗಿ ಆರೋಗ್ಯವಾಗಿದ್ದಾರೆ, ಯಾವುದೇ ಭಯ ಬೇಡ, ಅವೈಲೇಬಲ್ ಇದ್ದರೆ ಖಂಡಿತವಾಗ್ಲೂ ನೀವು ವ್ಯಾಕ್ಸಿನನ್ನು ತೊಗೋಬೋದು। ನೋಡೋಣ, ನಾನು ನೆಕ್ಸ್ಟು ಮತ್ತೆ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ। ಇವಾಗ 8:30 ಆಗಿದೆ ಟೈಮು, ರಾತ್ರಿ ಸಿಕ್ಕಾಪಟ್ಟೆ ತಲೆ ಏನಂತಾರೆ ತಲೆಚಕ್ರ ಬರ್ತಾ ಇತ್ತು, ಹಾಗೇ 1 ಅವರ್ ಫುಲ್ ತಲೆನೋವು ಕೂಡ ಬಂದಿದೆ ವ್ಯಾಕ್ಸಿನೇಷನ್ ತೊಗೊಂಡ ಮೇಲೆ। ನಾನು ಅದು ಸುಮ್ಮನೆ ಬಂದಿರ್ಬೋದು ಅಂತ ಅಂದ್ಕೊಂಡೆ,
ಬಟ್ ನನ್ನ ಅಪ್ಪ ಅಮ್ಮ ತಗೊಂಡೋಗಿ ಅದೇ ರೀತಿಯಾಗಿತ್ತಂತೆ ತಲೆನೋವು, ಹಾಗಾಗಿ ಅದರ ಸಿಂಪ್ಟಮ್ಸ್ ಇರಬೇಕು ಅಂತ ಅಂದ್ಕೊಳ್ತೀನಿ. ಹಾಗೆ ಇವಾಗ ತಲೆ ತಿರುಗೋದು ಅಂದರೆ ತಲೆಚಕ್ರ ಬರೋದು ಕೂಡ ಆಗಿತ್ತು. ಇವಾಗ ಊಟ ಮಾಡಿದ್ದೀನಿ, ಸಿಕ್ಕಾಪಟ್ಟೆ ಚಳಿ ಕೂಡ ಬರ್ತಾ ಇದೆ, ಮೋಸ್ಟ್ಲಿ ಜ್ವರ ಬರ್ಬೋದು. ಇವಾಗ ಇನ್ನೊಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾನು ತಗೊಳ್ತೀನಿ. ಇವಾಗ ಮಧ್ಯಾಹ್ನ ಒಂದು ಇವಾಗ ಒಂದು ತಗೊಳ್ಳಿ ಅಂತ ಕೊಟ್ಟಿದ್ರು, ಅದನ್ನು ಇವಾಗ ತಗೊಳ್ತಿದ್ದೀನಿ. ಸಿಕ್ಕಾಪಟ್ಟೆ ಚಳಿ ಬರ್ತಾ ಇದೆ, ವಾತಾವರಣ ಅಷ್ಟೊಂದು ಕೋಲ್ಡ್ ಏನಿಲ್ಲ, ಇವಾಗ ಮಳೆ ಕೂಡ ಬರ್ತಾ ಇಲ್ಲ, ಆದರೂ ಕೂಡ ತುಂಬ ಚಳಿ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ, ನೆಕ್ಸ್ಟ್ ಅಪ್ಡೇಟನ್ನು ನಾನು ನಿಮಗೆ ಬೆಳಗ್ಗೆ ತಿಳಿಸ್ತೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ನೆಕ್ಸ್ಟ್ ಅಪ್ಡೇಟನ್ನು ಕೊಡ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್, ಸಿಕ್ಕಾಪಟ್ಟೆ ತಲೆನೋವು ಇದೆ, ಹಾಗೆ ಮೈಕೈ ನೋವು ಅಂತೂ ಸಿಕ್ಕಾಪಟ್ಟೆ ಇದೆ, ಆಗಾಗ ತಲೆಚಕ್ರ ಬರ್ತಾ ಇದೆ. ಇದು ನನಗಾಗ್ತಿರುವಂಥ ಸಿಂಪ್ಟಮ್ಸು, ಕೆಲವೊಬ್ಬರಿಗೆ ಬೇರೆ ಥರ ಕೂಡ ಆಗ್ಬೋದು, ಜ್ವರ ಕೂಡ ಬರ್ಬೋದು. ನಾನು ಇನ್ನೇ ಎರಡು ಜ್ವರದ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ಟಿದ್ದೀನಿ, ಅವ್ರು ತೊಗೊಳ್ಳಿ ಅಂತ ಹೇಳಿದ್ರೆ ಅದಕ್ಕೋಸ್ಕರ ಅವ್ರು ಎರಡೇ ಕೊಟ್ಟಿರೋದು. ನಮ್ಗೆ ಬೇಕಿದ್ರೆ ಇವಾಗ ಬಂದರೆ ತೊಗೊಳ್ತೀನಿ, ಇಲ್ಲ ಅಂತಂದರೆ ಇಲ್ಲ. ಬಟ್ ಮೈಕೈ ನೋವು ಮತ್ತು ತಲೆನೋವು ಸಿಕ್ಕಾಪಟ್ಟೆ ಇದೆ, ಹಾಗೆ ಕೈಯೆಲ್ಲ ಶೇಕ್ ಶೇಕ್ ಆಗ್ತಾ ಇದೆ. ನಿಮ್ಗೆ ನಾನು ವೀಡಿಯೋ ನೋಡಿದ್ರೆ ಗೊತ್ತಾಗ್ಬೋದು, ಶೇಕಿ 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 ವೀಡಿಯೋ ಆಗಿದೆ. ನಾನು ಟ್ರೈಪಾಡ್ ಎಲ್ಲ ತೊಗೊಂಡು ಹೋಗಿಲ್ಲ, ಕೈಯೆಲ್ಲ ಹಿಡ್ಕೊಂಡು ಮಾಡ್ತಾ ಇದ್ದೀನಿ, ಅಷ್ಟೊಂದು ಕೈ ನಡುಗ್ತಾ ಇದೆ. ನೋಡೋಣ ನೆಕ್ಸ್ಟು ಏನಾಗುತ್ತೆ ಅಂತ. ಇವಾಗ ಬೆಳಗ್ಗೆ ಟಿಫಿನ್ಗೆ ಅಮ್ಮ ಶಾವ್ಗೆ ಮತ್ತು ಬಾಳೆಹಣ್ಣಿನ ಕಾಯಿ ಹಾಲು ಮಾಡಿದ್ದಾರೆ. ಇದ್ರ ರೆಸಿಪಿ ಇದೆ ನನ್ನ ಚಾನಲಲ್ಲಿ, ಬಾಳೆಹಣ್ಣಿನ ಕಾಯಿ ಹಾಲು ಯಾವ ರೀತಿ ಮಾಡೋದು ಅಂತ. ಇದ್ರ ರೆಸಿಪಿನ ನಾನು ನಿಮಗೆ ಇನ್ಯಾವತ್ತಾದರೂ ಶೇರ್ ಮಾಡ್ತೀನಿ. ಇವತ್ತು ನಾನೇನು ರೆಸಿಪಿ ಎಲ್ಲ ಶೂಟ್ ಮಾಡೋಕ್ಕೆ ಹೋಗಿಲ್ಲ, ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ವ್ಯಾಕ್ಸಿನ್ ತೊಗೊಂಡಿದ್ದೀನಿ, ಅಷ್ಟೊಂದು ಹೆಲ್ತ್ ಸರಿ ಇಲ್ಲ. ಹಾಗಾಗಿ ಮತ್ತೆ ನಾನು ನಿಮ್ಮ ಜೊತೆ ಇದ್ರ ರೆಸಿಪಿನ ಶೇರ್ ಮಾಡ್ತೀನಿ, ಬಟ್ ತುಂಬ ಟೇಸ್ಟಿಯಾಗಿ ಆಗುತ್ತೆ. ಓಕೆ, ನಾನು ನಿಮಗೆ ತಿಂಡಿನ ತಿಂದುಬಿಟ್ಟು ಆಮೇಲೆ ನೆಕ್ಸ್ಟ್ ಅಪ್ಡೇಟನ್ನು ಕೊಡ್ತೀನಿ. ಪ್ರತಿಯೊಬ್ಬರು ಕೂಡ COVID-19 ವ್ಯಾಕ್ಸಿನನ್ನು ಹಾಕ್ಸ್ಕೊಳ್ಳಿ. ನಾವು ಕೂಡ ಗೌರ್ಮೆಂಟ್ ಅವರು ಕೊಟ್ಟಂತಹ ವ್ಯಾಕ್ಸಿನನ್ನೇ ಹಾಕ್ಸ್ಕೊಂಡಿರೋದು. ನಮ್ಮ ಊರಿನ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೇ ಹಾಕ್ಸ್ಕೊಂಡಿದ್ದೀವಿ, ಫ್ರೀಯಾಗಿ ಹಾಕ್ಸ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ಎಲ್ಲರಿಗೂ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕಾಗತ್ತೆ. ತುಂಬ ಉಪಯೋಗ ಆಗಿದೆ, ತುಂಬ ಜನರಿಗೆ ಇದರಿಂದ ಉಪಯೋಗ ಆಗಿದೆ. ಎಲ್ಲರ ಹತ್ರನು ಖಾಸಗಿ ಹಾಸ್ಪಿಟ್ಲಲ್ಲೇ ಹೋಗಿ ಪೇ ಮಾಡಿ ಹಾಕ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ, ಎಲ್ರಿಗೂ ಕೂಡ ಸಿಗ್ತಾ ಇದೆ. ಇವಾಗಂತೂ ನಾವು ಹೋಗಿದ್ದು 21ಗೆ ವ್ಯಾಕ್ಸಿನ್ ಹಾಕ್ಸ್ಕೊಳ್ಳೋದಕ್ಕೆ, ಆವತ್ತು ಕೂಡ ತುಂಬ ಜನ ಬಂದಿದ್ದರು. ಹಾಗೆ ಬೇಗ ಬೇಗನೆ, ತುಂಬ ಕ್ಯೂ ಕೂಡ ಇರಲಿಲ್ಲ, ಬೇಗ ಬೇಗ ಮೂವ್ ಆಗ್ತಾ ಇತ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ನಮ್ಮೂರಲ್ಲಂತೂ ವ್ಯಾಕ್ಸಿನೇಷನ್. ನೀವು ಕೂಡ ತಪ್ಪದೆ ಹಾಕ್ಸ್ಕೊಳ್ಳಿ, ಇದರಿಂದ ಮಾತ್ರ ನಾವು COVID-19 ವಿರುದ್ಧ ಹೋರಾಡೋಕ್ಕೆ ಸಾಧ್ಯ. ಯಾವುದೇ ಭಯ ಬೇಡ, ವ್ಯಾಕ್ಸಿನೇಷನನ್ನು ಧೈರ್ಯವಾಗಿ ಹಾಕ್ಸ್ಕೊಳ್ಳಿ ಅಂತ ನಾನು ನನ್ನ ವಿವರ್ಸ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಓಕೆ, ನಾನು ಬೆಳಿಗ್ಗೆ ಹೇಳಿದ್ದೆ ನೆಕ್ಸ್ಟ್ ಅಪ್ಡೇಟನ್ನು ಕೊಡ್ತೀನಿ ಅಂತ, ಇವಾಗ ಸಂಜೆ 5 ಗಂಟೆ ಆಗಿದೆ. ಇವಾಗ ಯಾವುದೇ ತಲೆನೋವು ಇಲ್ಲ, ತಲೆಚಕ್ರ ಬರೋದು ಇಲ್ಲ, ಹಾಗೆ ಮೈಕೈ ನೋವು ಸ್ವಲ್ಪ ಇದೆ, ಬಿಟ್ಟರೆ ಬಾಕಿ ಎಲ್ಲ ಓಕೆ. ಮುಂಚೆ ಥರನೇ ಪರ್ಫೆಕ್ಟಾಗಿ ಆಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಕೈ ನೋವು ಸ್ವಲ್ಪ ಆ ಜಾಗದಲ್ಲಿದೆ, ಬಿಟ್ಟರೆ ಮತ್ತೇನು ಮೇಜರ್ ಪ್ರಾಬ್ಲಮ್ಸ್ ಇಲ್ಲ ಸದ್ಯಕ್ಕೆ. ಓಕೆ, ನಾನು ಇನ್ನೇ ಬೆಳಗ್ಗೆ ಮಾಡಿಸ್ಕೊಂಡಿರೋದು, ಇವಾಗ ಮಾರನೇ ದಿನ 5 ಗಂಟೆ ಹೊತ್ತಿಗೆ 90% ಹುಷಾರಾಗಿದ್ದೀನಿ. ಓಕೆ, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟನ್ನು ಮುಂದಿನ ವ್ಲಾಗ್ನಲ್ಲಿ ಕೊಡ್ತೀನಿ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ, ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ತಲುಪತ್ತೆ. ನಾನು ವಿಡಿಯೋ ಮಾಡಿದ ತಕ್ಷಣ, ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅದರ ನೋಟಿಫಿಕೇಷನ್ ಬಂದು ತಲುಪತ್ತೆ, ಯಾವ ವಿಡಿಯೋಸ್ಗಳು ಕೂಡ ಮಿಸ್ ಆಗೋದಿಲ್ಲ. ಹಾಗೆ ನನ್ನ ಹಳೆಯ ವಿಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು. ಓಕೆ ಸ್ನೇಹಿತರೆ, ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಸ್ಟೇ ಹೋಮ್, ಸ್ಟೇ ಸೇಫ್.